ವೆಲ್ಕಮ್ ಟು ಟಿ ನ್ಯೂಸ್ ಬಿಜಾಪುರ್. ಭಯೋತ್ಪಾದನೆ ದೇಶಕ್ಕೆ ಕಳಂಕವಾಗಿದೆ. ಈ ರೀತಿಯ ಅಮಾನವೀಯ ಕೃತ್ಯವನ್ನು ಪಕ್ಷಾತೀತವಾಗಿ ಖಂಡಿಸಬೇಕು. ನಮ್ಮ ರಾಜಕೀಯ ವಿಚಾರ ಬದಿಗಿಟ್ಟು ಭಯೋತ್ಪಾದನೆ ವಿರುದ್ಧ ಹೋರಾಡಬೇಕು. ಪಾಕಿಸ್ತಾನವನ್ನು ನಾವು ಧಿಕ್ಕರಿಸಬೇಕು. ಆವಾಗ ತಾನಾಗಿ ಆರ್ಥಿಕವಾಗಿ ಹಿಂದೆ ಬೀಳುತ್ತೆ. ಪಾಕಿಸ್ತಾನ ಜೀವಿಸುತ್ತಿರುವುದೇ ಭಯೋತ್ಪಾದನೆ ಮೇಲೆ. ಮುಸ್ಲಿಂ ಸಮುದಾಯಕ್ಕೆ ಈ ಭಯೋತ್ಪಾದನೆಯನ್ನು ಹೋಲಿಸಬಾರದು. ಕ್ರಿಶ್ಚಿಯನ್, ಮುಸ್ಲಿಂ ಅಥವಾ ಯಾರೇ ಆಗಲಿ, ಪಾಕಿಸ್ತಾನ ರೋಗಗ್ರಸ್ತ ದೇಶ. ಸಿಟಿ ರವಿ ಅಪಘಾತ ಪ್ರಕರಣ ನಾನು ಟಿವಿಯಲ್ಲಿ ನೋಡಿದ್ದೀನಿ. ಪ್ರಕರಣ ಪೂರ್ಣ ಮಾಹಿತಿ ಪಡೆದ ನಂತರ ರಿಯಾಕ್ಟ್ ಮಾಡುತ್ತೇನೆ. ನಮ್ಮ ಇಲಾಖೆಯಲ್ಲಿ ಕಳ್ಳರು, ಜಾತಿವಾದಿಗಳು, ಕೊಲೆಗಾರರು ಎಲ್ಲ ಒಂದೇ. ಸಾಮಾಜಿಕ ಜಾಲತಾಣಗಳಲ್ಲಿ ಇಲ್ಲ ಸಲ್ಲದ ಪೋಸ್ಟ್ಗಳು ಸಲ್ಲದು. ಆ ರೀತಿ ಯಾವುದೇ ಪೋಸ್ಟ್ ಕಂಡರೆ ನಿರ್ದಾಕ್ಷಿಣ್ಯ ಕ್ರಮಕ್ಕೆ ಸೂಚಿಸಲಾಗುವುದು ಎಂದು ನಗರದ ಚಿಂತನಾ ಹಾಲ್ನಲ್ಲಿ ಎಂಬಿ ಪಾಟೀಲ್ ಅವರು ಹೇಳಿಕೆ ನೀಡಿದರು. ದೊಡ್ಡ ಪಿಡುಗು ಇದನ್ನ ನಾವು ಇಡೀ ವಿಶ್ವ ಒಕ್ಕೂರಲಿನಿಂದ ಯುನೈಟೆಡ್ ಆಗಿ ಇದನ್ನು ಹತ್ತಿಕ್ಕಬೇಕಾಗಿದೆ. ನಾನು ಮೊನ್ನೆನೂ ಕೂಡ ನಾ ಪ್ರೆಸ್ ಕಾನ್ಫರೆನ್ಸ್ನಾಗ ಹೇಳಿದೆ ನಿಮಗೆ, ಈ ಪಾಕಿಸ್ತಾನ ಇವತ್ತೊಂದು ಸೇನು ನಮ್ಮ ದೇಶದ ಮೇಲೆ ಕಾಶ್ಮೀರನ ಬಳಸ್ಕೊಂಡು ಈ ಟೆರರಿಸಮ್ ಆಕ್ಷನ್ಸ್ ಅನ್ನು ಮಾಡ್ತಾ ಇದ್ದಾರೆ. ಅದು ಮುಂಬೈ ಬ್ಲಾಸ್ಟ್ ಇರ್ಬೋದು, ಆ ಗಡಿಯಲ್ಲಿ ಇವತ್ತು ಸಹ ಮೊನ್ನೆ KSRP ಪೊಲೀಸರ ಮೇಲೆ ಆಗಿದಂತಹ ಬಾಂಬ್ ಬ್ಲಾಸ್ಟ್ ಇರ್ಬೋದು, ಈ ಎಲ್ಲವೂ ಕೂಡ ಅಮಾನವೀಯ ಹೀಯ ಕೃತ್ಯಗಳು. ಇದನ್ನ ನಾವು ಪಕ್ಷಾತೀತವಾಗಿ ಎಲ್ಲರೂ ಕೂಡ ಖಂಡಿಸಬೇಕಾಗಿದ್ದಂಥದ್ದು. ಆಮೇಲೆ ನಾನು ಅದನ್ನು ಕೂಡ ಹೇಳಿದೆ ಒಂದು ಹೆಜ್ಜೆ ಮುಂದೋಗಿ, ಇಂಥ ಸಂದರ್ಭದಲ್ಲಿ ನಮ್ಮ ರಾಜಕೀಯ ಭಿನ್ನಾಭಿಪ್ರಾಯಗಳನ್ನ ನಾವು ಬದಿಗೊತ್ತಿ ನಾವು ಪ್ರಧಾನಮಂತ್ರಿಗಳಿಗೆ ಶಕ್ತಿಯನ್ನು ತುಂಬಬೇಕು, ಅವ್ರ ಜೊತೆ ನಾವು ಒಕ್ಕಟ್ಟಾಗಿ ಇವತ್ತು ಸಹ ನಿರ್ಣಯ. ಇಟ್ ಈಸ್ ನಾಟ್ ಒನ್ ಡಿಸಿಷನ್ ಆಫ್ ಪ್ರೈಮ್ ಮಿನಿಸ್ಟರ್, ಒನ್ ಪೊಲಿಟಿಕಲ್ ಪಾರ್ಟಿ BJP. ಇಟ್ ಶುಡ್ ಬಿ ಎ ಯುನೈಟೆಡ್ ಡಿಸಿಷನ್ ಆಫ್ ಆಲ್ ದ ಪಾರ್ಟೀಸ್. ಸರ್ವಪಕ್ಷವಾಗಿ ನಾವು ದೇಶಕ್ಕೆ ಗಂಡ ಅಂತ ಬಂದಾಗ ನಾವು ರಾಜಕೀಯ ಮಾಡದೆ ನಾವೆಲ್ಲರೂ ಒಕ್ಕಟ್ಟಾಗಿರ್ತೀವಿ ಅಂತ ಒಂದು ಸಂದೇಶವನ್ನು ಕೊಡಬೇಕು ಅಂತೇಳಿ ಪ್ರಧಾನಮಂತ್ರಿಗಳ ಅದನ್ನು ಬಲಪಡಿಸಬೇಕು ಅಂತ ಕೂಡ ನಾನು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದೆ. ಮತ್ತು ಪ್ರಮುಖವಾಗಿ ಈ ಪಾಕಿಸ್ತಾನ ಐಸೋಲೇಟ್ ಮಾಡಬೇಕು. ನಾವು ಎಲ್ಲ ದೇಶಗಳು ಕೂಡಿಕೊಂಡು ಜಗತ್ತಿನ ಎಲ್ಲ ರಾಷ್ಟ್ರಗಳು ಕೂಡಿ ಐಸೋಲೇಟ್ ಮಾಡಿದರೆ ಪಾಕಿಸ್ತಾನ ತನ್ನಕ್ಕೆ ತಾನು ಆರ್ಥಿಕವಾಗಿ ಹಾಳಾಗಿ ಹೋಗ್ತದೆ. ಅದು ಯಾಕಂದ್ರೆ ಏನಾಗಿದೆ, ಇವತ್ತು ದಿವಸ ಅಲ್ಲಿ ಏನೂ ಕಾನೂನು ಇಲ್ಲ. ಅವ್ರು ಪಾಕಿಸ್ತಾನ ಇವತ್ತು ಸಹ ಅಲ್ಲಿ ಬಂದಂತದ್ದೇ ಇವತ್ತು ಸಹ ಟೆರರಿಸಂ ಮೇಲೆ ಅವರೆಲ್ಲ ನಾನು ಹೇಳ್ಬಾರ್ದು ಈ ವಿಚಾರಗಳು. ಅಲ್ಲಿ ಎಲ್ಲಾನು ಕೂಡ ನೋಡಿದಿರಿ, ಲಾಸ್ಟ್ ಟೈಮ್ ಬಿನ್ ಲಾಡನ್ಗೆ ಅಲ್ಲೇ ಇದು ಕೊಟ್ಟಿದ್ರು, ಈ ಮೊಹಮ್ಮದ್ ಅಜರ್ಗೂ ಅಲ್ಲೇ ಕೊಟ್ಟು ಅಲ್ಲೇ 8 ಕಿಲೋಮೀಟರ್ ನಂತರ ಅಂತ ಹೇಳ್ತಾರೆ ಸಹ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಬಹಳ ಖಂಡನೀಯ. ಇವತ್ತು ಸಹ ಪಾಕಿಸ್ತಾನ ಇವತ್ತು ಸಹ ಏನು ಮಾಡ್ತಾ ಇದೆ ಇವತ್ತು ಅದನ್ನ ಖಂಡಿಸಬೇಕಾಗ್ತದೆ. ಇದರಲ್ಲಿ ಯಾರು ರಾಜಕೀಯ ಬಳಸಬಾರ್ದು, ಪ್ರಧಾನಮಂತ್ರಿಗಳಿಗೂ ಅನ್ವಯ ಆಗ್ತದೆ. ದಿನೇಶ್ ಗುಂಡೂರಾವ್ ಅವ್ರು ಹೇಳಿದ್ರೆ ಇವತ್ತು ಪ್ರಧಾನಮಂತ್ರಿಗಳು ಇದನ್ನ ರಾಜಕೀಯವಾಗಿ ಬೆಳೆಸಿ ಇದನ್ನ ಇದು ಆಗಬಾರ್ದು, ರಾಜಕೀಯವಾಗಿ ಇದನ್ನ ಯಾರು ಬಳಸ್ಕೋಬಾರ್ದು. ರಾಹುಲ್ ಗಾಂಧಿ ಅವರು ಬಳಸ್ಕೋಬಾರ್ದು, ಪ್ರಧಾನಮಂತ್ರಿಗಳು ಬಳಸ್ಕೋಬಾರ್ದು, MB ಪಾಟೀಲ್ ಬಳಸ್ಕೋಬಾರ್ದು, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಳಸ್ಕೋಬಾರ್ದು, ಯಾರು ಬಳಸ್ಕೋಬಾರ್ದು. ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ, ಒಬ್ಬ ವ್ಯಕ್ತಿ ಮತ ಹೊಂದಿದ್ದಾನೆ ಅಂತೇಳಿ ಅವರು ಇಬ್ಬರು ಅದಕ್ಕೆ ಅದು ಏನು ಸತ್ಯಾಸತ್ಯತೆ ಇದೆ ಡಿಟೇಲ್ಸ್ ತಗೊಂಡ ಮೇಲೆ ನಾನು ಹೇಳ್ಬೇಕಾಗ್ತದೆ. ಯಾಕಂದ್ರೆ ಅವರು ಡ್ರೈವ್ ಮಾಡ್ತಾ ಇದ್ರ, ಬೇರೆ ಯಾರು ಡ್ರೈವ್ ಮಾಡ್ತಾ ಇದ್ರ, ಡ್ರಿಂಕ್ ಅಂಡ್ ಡ್ರೈವಿಂಗ್ ಇತ್ತ, ಇದೆಲ್ಲ ಕೂಡ ಸಬ್ಜೆಕ್ಟ್ ಟು ಇನ್ವೆಸ್ಟಿಗೇಷನ್ ಗೊತ್ತಾಗುದು. ಪೂರ್ಣ ಮಾಹಿತಿ ನನ್ನ ಹತ್ರ ಇಲ್ಲ, ಮಾಹಿತಿ ಬಂದ ಮೇಲೆ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಗೃಹ ಸಚಿವನಾಗಿ ನಾ ಹೇಳ್ತೀನಿ, ಇವತ್ತು ಯಾರೇ ಏನೋ ಇದು ಮಾಡಿದ್ರು ಕೂಡ ನಾನು ಹೇಳಿದೀನಿ, ನಮ್ಮ ಇಲಾಖೆಯಲ್ಲಿ ಈ ಕಳ್ಳರು, ದುಷ್ಕರ್ಮಿಗಳು, ಆತಂಕವಾದಿಗಳು, ಇವರೆಲ್ಲರನ್ನು ಒಂದು ಬ್ರ್ಯಾಕೆಟ್ ಇಟ್ಕೋತೀವಿ ನಾವು. ಈ ಯಾವುದೇ ಧರ್ಮ ಜಾತಿಗೂ ನಡೆಯಂಗಿಲ್ಲ. ಅವ್ರ ಕ್ಲಾಸಿಫಿಕೇಶನ್ ಅವ್ರದೇ ಒಂದು ಧರ್ಮ ಬೇರೆ, ಅವ್ರದೇ ಒಂದು ಜಾತಿ ಬೇರೆ. ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀವಿ. ಯಾರ ಸಚಿವರು ಯಾರು ಕೂಡ ಇವತ್ತೊಂದು ದಿವಸ ಏನೇ ಇಂಥ ಯಾವ್ದು ಹಸ್ತಕ್ಷೇಪ ಮಾಡಿದ್ರೆ ಆ ಹಸ್ತಕ್ಷೇಪಕ್ಕೆ ಒಳಗಾಗಬಾರ್ದು ಅಂತ ಹೇಳಿದ್ದೀನಿ. ಮೊನ್ನೆ ನನಗೆ DG ಅವ್ರು ನಾನೇ ಡೈರೆಕ್ಷನ್ ಕೊಟ್ಟಿದ್ದೀನಿ. ಇವತ್ತು ಇಡೀ ರಾಜ್ಯದಲ್ಲಿ ಪಾಕಿಸ್ತಾನ ಬೆಂಬಲಿಸಿ ಸ್ಟೇಟ್ಮೆಂಟ್ ಕೊಡುವಂತದ್ದು, ಫೇಸ್ಬುಕ್ ನ ಹಾಕುವಂತದ್ದು, ಅವ್ರ ಮೇಲೆ ಆಕ್ಷನ್ ತಗೋಬೇಕು. ನಾನೇ ಇವತ್ತು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಇಟ್ ಇಸ್ ಮೈ ಡೈರೆಕ್ಷನ್ ಟು DG. ಮುಸ್ಲಿಂ ಸಮುದಾಯ ಇಸ್ಲಾಂ ಧರ್ಮಕ್ಕೆ ಅವರಿಗೆ ಇದನ್ನ ಹೋಲಿಸಬಾರ್ದು, ಅಷ್ಟು ಮಾತ್ರ ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಕೆಲವೇ ಜನ ಇವತ್ತು ದಿವಸ ಯಾವುದೇ ಒಂದು ಧರ್ಮದಲ್ಲಿ, ಅದು ಹಿಂದೂ ಧರ್ಮ ಇರ್ಬೋದು, ಮುಸ್ಲಿಂ ಧರ್ಮ ಇರ್ಬೋದು, ಕ್ರಿಶ್ಚಿಯನ್ ಧರ್ಮ ಇರ್ಬೋದು, ಅವ್ರು ಮಾಡಿದ ಕೃತ್ಯಕ್ಕೆ ಇವತ್ತು ದಿವಸ ನಾವು ಇಡೀ ಆ ಧರ್ಮದ ಜನರನ್ನ, ಆ ಸಮುದಾಯದ ಜನರನ್ನ ನಾವು ಟಾರ್ಗೆಟ್ ಮಾಡೋಕೆ ಹೋಗುವುದು ತಪ್ಪು. ಆ ಪಾಕಿಸ್ತಾನ ವಿಚಾರದಲ್ಲಿ ಬಂದಾಗ ನಾನು ಹೇಳ್ತೀನಿ ಸ್ಪಷ್ಟವಾಗಿ, ನಾವೆಲ್ಲರೂ ಒಗ್ಗಟ್ಟಿದ್ದೀವಿ ಆ ಪಾಕಿಸ್ತಾನ ವಿಚಾರದಲ್ಲಿ. ಪಾಕಿಸ್ತಾನ ರಾಷ್ಟ್ರವನ್ನ ನಾವು
ಇವತ್ತು ರೋಗ ರಾಷ್ಟ್ರ ಅಂತಾರಲ್ಲ ಏನಂತಾರೆ ಕನ್ನಡದಲ್ಲಿ ಅಲ್ಲ ಆ ರಾಷ್ಟ್ರ ಅಂತೆಲ್ಲ ರೋಗ ಅಂತಂದ್ರೆ ಏನಂತಂದ್ರು ಅದು ಭಯೋತ್ಪಾದಕ ರಾಷ್ಟ್ರ ಅದನ್ನ ಕಂಡೆಮ್ ಮಾಡುವಂತ ಯಾವುದೇ ಇದು ಇರ್ತದ ಎಲ್ಲಾ ಮೆಷರ್ಸ್ ಅನ್ನ ನಾವೀಗ ಆ ಇವರಿಗೆ ಇವು ಸೆಪರೇಟಿಸ್ಟ್ ಏನಿದ್ರು ಕಾಶ್ಮೀರ್ನಲ್ಲಿ ಅವ್ರಿಗೆ ಇದನ್ನ ವಿಡ್ರಾ ಮಾಡಿದ್ದಾರೆ ನಾ ಸ್ವಾಗತ ಮಾಡ್ತೀನಿ ಅದನ್ನ ಅಷ್ಟೇ ಅಷ್ಟೇ ಅವ್ರನ್ನ ಅವ್ರನ್ನ ಏನು ಒಂದು ಮಾಧ್ಯಮದವ್ರು ಬಳಸಿದ್ರು ದಲ್ಲಾಳಿಗಳು ಅಂತ ಹೇಳಿ ವಿ ಶುಡ್ ಅವ್ರನ್ನ ನಾವು ಇವತ್ತಿನ ದಿವಸ ಬರೀ ಅಷ್ಟೇ ಮಾಡೋಣ ಅವ್ರನ್ನ ತಂದು ಮೊದಲು ಒಳಗೆ ಹಾಕ್ಬೇಕು ಇವ್ರು ಸರ್ ಇನ್ನೊಂದು